ಏನು ನಡೆಯಲ್ಲ ನೀವು 3000 ಕೊಟ್ಟು ಹೋಗಲ್ಲ ಸಿರುಗುಪ್ಪ ಹೈವೇ ಪೊಲೀಸರು ವಾಹನ ಚಾಲಕರಿಂದ ಬೇಕಾಬಿಟ್ಟಿ ಹಣ ಪೀಕುತ್ತಿದ್ದ ಇಬ್ಬರು ಹೈವೇ ಪೊಲೀಸರ ಹಣ ವಸೂಲಾತಿ ವಿಡಿಯೋ ಆಧರಿಸಿ ಕನ್ನಡ ಟಿವಿ ವರದಿಯನ್ನ ಮಾಡಿತ್ತು. ಇನ್ನು ಈ ವರದಿಯನ್ನ ಪರಿಶೀಲಿಸಿ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಹಣ ವಸೂಲಿ ಮಾಡುವವರನ್ನ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಓನರ್ ಕೊಡ್ತಾನೆ ನಿಂಗೇನು ಇದು ನಿನ್ಗೆ ಕೊಡಕ ಅಂಜನೂರು ಮಾಡು. ಮತ್ತು ಖಚಿತ ಮಾಹಿತಿಯನ್ನಾಧರಿಸಿ ಟಾಟಾ ಏಸ್ ನಲ್ಲಿ 30 ಮೂಟೆ ಅನ್ನಭಾಗ್ಯ ಅಕ್ಕಿ ಸಾಗಿಸುತ್ತಿದ್ದವರನ್ನ ಮಾಲು ಸಮೇತ ಹಿಡಿದು ಕೂಡ್ಲಿಗಿ ಪೊಲೀಸರು ಯಾವ ಕಾರಣದ ಕೈ ಪ್ರಭಾವಕ್ಕೆ ಮಣೆ ಹಾಕಿ ಕೇಸ್ ದಾಖಲಿಸಿದ್ದು ಹೆಂಜರಿದಿದ್ದಾರೆ. ಇನ್ನು ನೈಜ ದೃಶ್ಯಾವಳಿಗಳನ್ನು ಮನಗೊಂಡು ನಮ್ಮ ಕನ್ನಡ ಟಿವಿ ವರದಿ ಮಾಡಿದ್ದರ ಪ್ರತಿಫಲವಾಗಿ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಪಿ ಲಕ್ಷ್ಮಣ್ ನಿಂಬರ್ಗಿ ಅವರು ಈಗ ಕೂಡ್ಲಿಗಿ PSIಗೆ ಕೇಸ್ ದಾಖಲಿಸಿಕೊಂಡು ಅಕ್ಕಿ ಮೂಟೆಗಳ ಸಮೇತ ವಾಹನವನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿಗಳನ್ನು ಕಂಬಿ ಎಣಿಸುವಂತೆ ಮಾಡುವಲು ಈಗ ಆದೇಶ ಹೊರಡಿಸಿದ್ದಾರೆ. ಇದಕ್ಕೆಲ್ಲ ಕಾರಣವಾದ ಕನ್ನಡ ಟಿವಿಯ ಕಾಳಜಿಗೆ ಮತ್ತು ವರದಿಗಾರರಿಗೆ ಸಾರ್ವಜನಿಕರಿಂದ ಈಗ ಶ್ಲಾಘನೀಯ ವ್ಯಕ್ತವಾಗಿದೆ. ಇತ್ತ ಪೊಲೀಸ್ ಇಲಾಖೆ ಮಾತ್ರವಲ್ಲ ವಿವಿಧ ಇಲಾಖೆಯ ಭ್ರಷ್ಟರ ನಡುಕನ ಈಗ ಕನ್ನಡ ಟಿವಿ ಬೆನ್ನತ್ತಿದೆ. ಋಷಭೇಂದ್ರ, ಕನ್ನಡ ಟಿವಿ, ಕೂಡ್ಲಿಗಿ.